ನಮಸ್ತೆ ಫ್ರೆಂಡ್ಸ್, ಸೌಮ್ಯ ಚಾನೆಲ್ಗೆ ಸ್ವಾಗತ. ಇವತ್ತು ಹಳೆ ಜೀನ್ಸ್ ಪ್ಯಾಂಟಿಂದ ಸುಲಭವಾಗಿ ಡೋರ್ಮ್ಯಾಟ್ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಯಾಕಂದರೆ ಸ್ಟೆಪ್ಸ್ ಮಿಸ್ ಆದರೆ ನಿಮಗೆ ಅರ್ಥ ಆಗಲ್ಲ. ಹಾಗೆ ನನ್ನ ಸೌಮ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಜೊತೆಗೆ ನನ್ನ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಡೋರ್ಮ್ಯಾಟ್ ಮಾಡೋಕ್ಕೆ ಏನೇನು ವಸ್ತುಗಳು ಬೇಕು ಅಂತ ನೋಡ್ಕೊಳ್ಳೋಣ. ಬನ್ನಿ, ಹಳೆ ಜೀನ್ಸ್ ಪ್ಯಾಂಟ್, ಮೆಜರಿಂಗ್ ಟೇಪ್, ಸೂಜಿ, ಇನ್ಸುಲೇಷನ್ ಟೇಪ್, ಕತ್ರಿ, ಪೆನ್, ಪೆನ್ಸಿಲ್, ಕಟರ್, ದಾರ, ಕಾರ್ಡ್ಬೋರ್ಡ್ ಶೀಟ್. ಮೊದಲನೇದಾಗಿ ಜೀನ್ಸ್ ಪ್ಯಾಂಟ್ ತಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಸ್ಟಿಚ್ ಮಾಡಿರೋ ದಪ್ಪ ಜಾಗ ಇದೆ, ಅದರ ಪಕ್ಕದಲ್ಲಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಫುಲ್ ಪ್ಯಾಂಟ್ನ ಇದೇ ಥರ ಕಟ್ ಮಾಡ್ಕೋಬೇಕು. ಈ ಕೆಳಗಡೆ ಸ್ಟಿಚ್ ಮಾಡಿರೋ ಜಾಗನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ನೋಡಿ, 1 ಇಂಚ್ ಅಳತೆಗೆ ಈ ರೀತಿ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಪೀಸ್ನು ಇದೇ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಪೀಸಸ್ ರೆಡಿ ಆಗಿದೆ. ಪೀಸ್ 1 ಇಂಚ್ನಲ್ಲಿದೆ. ಕಾರ್ಡ್ಬೋರ್ಡ್ ಶೀಟ್ನ ಈ ಥರ 13.5 ಇಂಚು ಮತ್ತು 22 ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಮ್ಯಾಟ್ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ಈ ಥರ 1/2 ಇಂಚ್ ಅಳತೆನಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಮಾರ್ಕ್ ಮಾಡಿರೋ ಜಾಗನ ಕಟ್ ಮಾಡ್ಕೋಬೇಕು.
ಜೀನ್ಸ್ ಪ್ಯಾಂಟ್ ಪೀಸಸ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿರೋ ಜಾಗದಲ್ಲಿ ಸೇರಿಸ್ಕೋಬೇಕು. ಎಲ್ಲಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನ ಇನ್ಸುಲೇಷನ್ ಟೇಪ್ ತಗೊಂಡು ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಪೀಸ್ ಎಲ್ಲಾನು ಟೇಪ್ನಿಂದ ಟೈಟಾಗಿ ಫಿಕ್ಸ್ ಮಾಡ್ಕೊಳ್ಳಿ, ಲೂಸ್ ಆದರೆ ಫಿನಿಷಿಂಗ್ ಚೆನ್ನಾಗಿ ಬರಲ್ಲ. ಎರಡು ಸೈಡ್ನೂ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಇದು ತುಂಬ ಮುಖ್ಯವಾದ ಸ್ಟೆಪ್, ಸರಿಯಾಗಿ ನೋಡ್ಕೊಳ್ಳಿ. ಈ ಥರ ಒಂದು ಪೀಸ್ ಬಿಟ್ಟು ಇನ್ನೊಂದು ಪೀಸ್ ಒಳಗೆ ಸೇರಿಸ್ಕೋಬೇಕು. ಒಂದು ಪೀಸ್ ಎಂಡ್ ಆಗಿದೆ, ಇನ್ನೊಂದು ಪೀಸ್ ತಗೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ.
ಈ ಪೀಸ್ನ ಸರಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲದೇ ಇದ್ರೆ ಫುಲ್ ಮ್ಯಾಟ್ ಬಿಚ್ಚೋಗುತ್ತೆ. ಇನ್ಸುಲೇಷನ್ ಟೇಪ್ನ ತೆಗಿತಿದ್ದೀನಿ. ಒಳಗೆ ಸೇರಿಸ್ಕೊಂಡಿದ್ದ ಪೀಸ್ನ ತೆಗಿತಾ ಇದ್ದೀನಿ. ಇದು ಸ್ಟಾರ್ಟ್ ಮಾಡಿದ ಪೀಸ್, ಅದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಒಂದೇ ಸಮನೆ ಎರಡು ಕಡೆ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಎರಡು ಗಂಟೆ ಹಾಕೋತಾ ಇದ್ದೀನಿ. ಕಟ್ಟಿರೋ ಪೀಸ್ನ ಒಂದೇ ಸಮಕ್ಕೆ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಎರಡೂ ಕಡೆ ಇರೋ ಎಲ್ಲ ಪೀಸ್ನೂ ಇದೇ ಥರ ಗಂಟು ಹಾಕೋಬೇಕು. ಎಲ್ಲ ಪೀಸ್ನೂ ಒಂದೇ ಥರ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ದಾರ ಟ್ರಿಮ್ ಮಾಡ್ಕೊಳ್ಳಿ, ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಈಗ ಸುಂದರವಾದ ಡೋರ್ ಮ್ಯಾಟ್ ರೆಡಿಯಾಗಿದೆ. ಈ ಥರದ ಇನ್ನೂ ಒಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.